ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸಿದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಅವರು, ಕ್ಯಾನ್ಸರ್ ರೋಗ ಹೇಗೆ ಬರುತ್ತದೆ ಅದನ್ನು ತಡೆಗಟ್ಟುವ ಬಗ್ಗೆ ಹಾಗೂ ಚಿಕಿತ್ಸೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರೆ ಮಾತ್ರ ರೋಗ ನಿಯಂತ್ರಣದಲ್ಲಿರಲು ಸಾಧ್ಯ ಎಂದು ತಿಳಿಸಿದರು. ಶ್ರೀ ಟಿವಿ ತಂಡ ನ್ಯಾಯಾಧೀಶರಾದ ಮಹೇಶ್ ಅವರನ್ನು ಮಾತನಾಡಿಸಿದಾಗ, ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿನ ನರ್ಸ್ಗಳು ಮತ್ತು ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಆಗಿಂದಾಗೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ವರ್ಲ್ಡ್ ಕ್ಯಾನ್ಸರ್ ಡೇ ನಿಮಿತ್ತ ಜನಸಾಮಾನ್ಯರಲ್ಲಿ ಎಲ್ಲರಲ್ಲೂ ಜಾಗೃತಿ ಉಂಟು ಮಾಡೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬದಲಾಗುತ್ತಿರುವ ಮನುಷ್ಯನ ಜೀವನ ಶೈಲಿ, ಆಹಾರ ಪದ್ಧತಿ ಹಾಗೂ ಇನ್ನಿತರ ದುಶ್ಚಟಗಳ ಕಾರಣವಾಗಿ ಎಲ್ಲೋ ಬಹಳ ಅತ್ಯಂತ ವಿರಳವಾಗಿದ್ದಂತಹ ಕ್ಯಾನ್ಸರ್ ಕಾಯಿಲೆ ಈಗ ಒಂದು ಮುಖ್ಯ ರಸ್ತೆಯನ್ನು ಮುಟ್ಟಿದೆ ಅಂದರೆ ತಪ್ಪಾಗಲಾರ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಒಂದು ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕ್ಯಾನ್ಸರ್ ರೋಗಕ್ಕೂ ಕೂಡ ಮದ್ದು ಇದೆ, ಅದನ್ನು ಕೂಡ ಕ್ಯೂರ್ ಮಾಡ್ಕೋಬೋದು ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಡಾಕ್ಟರು ಆವಾಗಲೇ ಕ್ಯಾನ್ಸರ್ ಬರುವ ಅನೇಕ ಕಾರಣಗಳನ್ನ ತಿಳಿಸಿದ್ದಾರೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಏನಪ್ಪ ಅಂದರೆ ಈ ತಂಬಾಕು ಮತ್ತು ಧೂಮಪಾನ, ಮದ್ಯಪಾನ. ಇವುಗಳನ್ನು ಕಾನೂನಿನಲ್ಲಿ ಹೆದರಿಸಿ ಬೆದರಿಸಿ ದಂಡ ಹಾಕೋದ್ರ ಮೂಲಕ ಕಡಿಮೆ ಮಾಡ್ತೀನಿ ಅಂದರೆ ಅದು ಅಷ್ಟು. ಅದಕ್ಕೆ ಮದ್ದು ಏನಪ್ಪ ಅಂದರೆ ಸ್ವಯಂ ಜಾಗೃತಿನೇ ಅದಕ್ಕೆ ಮದ್ದು. ಹಾಗಾಗಿ ಎಲ್ಲ ಸಾರ್ವಜನಿಕರು ಧೂಮಪಾನವನ್ನು ಮತ್ತು ತಂಬಾಕುವನ್ನು ಸ್ವಇಚ್ಛೆಯಿಂದ ಅದು ಬಿಟ್ಟರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಹಾಗೂ ಭವಿಷ್ಯದಲ್ಲಿ ಅವರ ಕುಟುಂಬಕ್ಕೆ ಯಾವುದೇ ಸಾಧ್ಯತೆಗಳು ಕಡಿಮೆ ಇರ್ತದೆ. ಈ ನಿಟ್ಟಿನಲ್ಲಿ ಕಾನೂನನ್ನು ಕೂಡ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕಾದಂತಹ ಹೆಚ್ಚಿನ ಕರ್ತವ್ಯ ಪೊಲೀಸ್ ಇಲಾಖೆ ಮೇಲಿದೆ. ನ್ಯಾಯಾಲಯಗಳು ಬಳಸಿದ ಮೇಲೆ ಯಾವುದೇ ಮೃದು ಧೋರಣೆಯನ್ನು ತೊಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಾನೂನು ಕಠಿಣ ಆಗಿದೆ. ಸಾರ್ವಜನಿಕರು ಸಹಕಾರವನ್ನು ಈಗ ಮೊದಲು ಕ್ಯಾನ್ಸರ್ ಬರ್ತಾ ಇದೆ ಅಂದರೆ ಏನೋ ದುಶ್ಚಟ ಇದ್ದರೆ ಈ ತಂಬಾಕು ಸೇವನೆ, ಸಿಗರೇಟು ಈ ಥರ ಏನೋ ದುಶ್ಚಟ ಇದ್ದವ್ರಿಗೆ ಮಾತ್ರ ಕ್ಯಾನ್ಸರ್ ಬರೋದು. ಈಗ ಯಾರು ದುಶ್ಚಟ ಇಲ್ಲದವ್ರಿಗೆಲ್ಲ ಕ್ಯಾನ್ಸರ್ ಬರುತ್ತೆ. ಇದಕ್ಕೇನು ಕಾರಣ ಅಂದರೆ ಪರಿಸರ ನಾಶ ಮತ್ತು ಅಡಲ್ಟ್ರೇಷನ್ ಆಫ್ ಫುಡ್. ಫುಡ್ಡಲ್ಲಿ ಕಲಬೆರಕೆ ಆಗ್ತದೆ ನೋಡಿ. ಅಲ್ಲಿ ಮೊನ್ನೆ ಮಂಗಳೂರಲ್ಲಿ ಏನೋ 85% ಪ್ಯಾರಫಿನ್ ಆಯಿಲು, ಒಂದು 15% ಆಯಿಲ್ ಹಾಕಿ ಈ ಥರ ಅಡಲ್ಟ್ರೇಷನ್ ಯಾರಿಗೂ ಗೊತ್ತಿಲ್ಲ. ಇದನ್ನ ತಡೆಗಟ್ಟ ಪರಿಸರ ನಾಶ ಮತ್ತು ಅಡಲ್ಟ್ರೇಷನ್ ಫುಡ್ ತಡೆಗಟ್ಟಿದ್ರೆ ಮ್ಯಾಕ್ಸಿಮಮ್ ಕ್ಯಾನ್ಸರ್ ಆಗೋದನ್ನ ತಡೆಗಟ್ಬೋದು. ಇದನ್ನು ಹೇಗೆ ಇದು ಮಾಡೋದು ಅನ್ನೋದು ಒಂದು ಜಲವಂತ ಸಮಸ್ಯೆ ಆಗಿದೆ ಸರ್. ತಮ್ಮ ಮಾತು ಸತ್ಯ. ಈಗ ಫುಡ್ ಅಡಲ್ಟ್ರೇಷನ್ ಅನ್ನೋದು ಬಹಳ ಸರ್ವೇ ಸಾಮಾನ್ಯ ಆಗಿದೆ. ಫುಡ್ ಅಡಲ್ಟ್ರೇಷನ್ ಆ್ಯಕ್ಟು ಬಹಳ ಒಂದು ಕ್ಲಿಷ್ಟಕರವಾದ ಕಾನೂನು. ಪೊಲೀಸರು ಅದ್ರ ಬಗ್ಗೆ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯ ಕೊರತೆ ಇದೆ. ಹಾಗಾಗಿ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ ಕೆಳಗಡೆ ಅವರು ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಸಮಯದಲ್ಲಿ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಬೇಕಾಗ್ತದೆ. ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳದೇ ಇದ್ದರೆ ಅದು ಕೇಸು ಬಹಳ ವೀಕ್ ಆಗ್ತದೆ. ಹಾಗಾಗಿ ಫುಡ್ ಅಡಲ್ಟ್ರೇಷನ್ನು ಒಂದು ಮಾಫಿಯಾಗಿ ಈಗ ಪರಿಣಮಿಸಿದೆ. ಪೊಲೀಸರು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗಿದೆ. ಉಳಿದಂತೆ ತಂಬಾಕು ನಿಷೇಧದ ಬಗ್ಗೆ ಪೊಲೀಸರು ಆಗಿಂದಾಗ್ಗೆ ಪ್ರಕರಣಗಳನ್ನ ದಾಖಲು ಮಾಡ್ತಾ ಇರ್ತಾರೆ. ನಾನು ತಮಗೆ ಆಗಲೇ ಹೇಳಿದಾಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿದ ಹೊರತು ಯಾವ ಸಾಮಾಜಿಕ ಸಮಸ್ಯೆಗಳು ಕೂಡ ಅಂತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಕ್ಯಾನ್ಸರ್ ಎಲ್ಲ ಏಜ್ ಲಿಮಿಟ್ ಇಲ್ಲ, ಎಲ್ಲರಿಗೂ ಬರ್ತಾ ಇದೆ. ಆದರೂ ಈಗ ಏನಾಗುತ್ತೆ, ಕ್ಯಾನ್ಸರ್ ಚಿಕಿತ್ಸೆ ತುಂಬ ದುಬಾರಿ. ಅದು ಇವಾಗ ಬಡವರಿಗೆ ಎಲ್ಲ ಅದನ್ನು ತಲುಪಿಸಿದಾಗ ಅವ್ರಿಗೆ ಹೇಗೆ ಯಾವ ರೀತಿ ಉತ್ತಮವಾದ ಪ್ರಶ್ನೆ. ಸರ್ಕಾರ ಏನು ಮಾಡಿದೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತೇಳಿ ಒಂದು
ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಒಂದು ವತಿಯಿಂದ ಒಂದು ಯೋಜನೆಯನ್ನು ಬಂದಿದೆ. ಹಿಂದೆ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು, ಇದು ಎರಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸೇರಿ ಮಾಡ್ತಕ್ಕಂಥ ಒಂದು ಯೋಜನೆ ಇದು. ಈ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಬಿ ಪಿ ಎಲ್ ಕಾರ್ಡ್ ಏನಿರ್ತಾರೆ ಅವ್ರಿಗೆ ಬಿಲೋ ಪಾವರ್ಟಿ ಲೆವೆಲ್ ಇರೋಂಥವ್ರಿಗೆ ಜೀರೋ ಲೆವೆಲ್ ಅವ್ರಿಗೆ ಏನು 5 ಲಕ್ಷದವರೆಗೆ ಅವರು ಉಚಿತವಾಗಿ ಟ್ರೀಟ್ಮೆಂಟನ್ನು ಪಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರದಿಂದ ಇದೆ. ಎ ಪಿ ಎಲ್ ಕಾರ್ಡ್ದಾರರಿಗೆ 30% ಕಟ್ಬಿಟ್ಟು ಅವರು ಚಿಕಿತ್ಸೆ ಪಡ್ತಕ್ಕಂಥ ಈ ಒಂದು ಇದೆ. ಈ ಒಂದು ಚಿಕಿತ್ಸೆ ನಮ್ಮ ಕಿದ್ವಾಯಿ ಹಾಸ್ಪಿಟಲ್ನಲ್ಲಿ ಉತ್ತಮವಾದ ಚಿಕಿತ್ಸೆ ಇದೆ. ಇದು ನ್ಯಾಷನಲ್ ಹಾಸ್ಪಿಟಲು, ತುಂಬ ಚೆನ್ನಾಗಿ ಚಿಕಿತ್ಸೆ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಇದ್ರ ಬಗ್ಗೆ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಇದನ್ನ ಆಗ್ತಾ ಇಲ್ಲ, ಈ ಫಲಕಗಳು ಆಗ್ತಾ ಇಲ್ಲ. ಹಿಂಗೆ ಕ್ಯಾನ್ಸರ್ ಏನಾರ ಕಂಡು ಬಂದರೆ ಈ ಥರ ಚಿಕಿತ್ಸೆ ಇದೆ, ಫ್ರೀ ಆಗಿದೆ, ಬಿ ಪಿ ಎಲ್ಗೆ ಈ ಥರ ಇದೆ ಅಂತ ಯಾವುದೇ ಫಲಕ ನೀವು ಹಾಕಿಲ್ಲ. ಇನ್ನು ಮುಂದಾದರೂ ಹಾಕ್ತೀವಿ. ಇದೇ ಕೆಲವು ಫಲಕಗಳಿದೆ. ಹೊಸದಾಗಿ ಬಂದಂಥ ಎಲ್ಲ ಫಲಕಗಳನ್ನು ಈ ಹೊಸದಾಗಿ ತರಿಸ್ಬಿಟ್ಟು ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಅವರು ಚಿಕಿತ್ಸೆ ಪಡ್ಕೋಬೇಕು, ಯಾವ ರೀತಿಯಲ್ಲಿ ಹೋದರೆ ಅವರಿಗೆ ಉತ್ತಮ ರೀತಿ ಅವರಿಗೆ ಕನ್ಫ್ಯೂಷನ್ ಆಗಬಾರ್ದು, ಆ ರೀತಿಯಲ್ಲಿ ಇನ್ನು ಮುಂದೆ ನಾವು ಹಾಸ್ಪಿಟಲ್ನಲ್ಲಿ ಮಾಡೋಣ. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಗೀತಾ, ಹಿರಿಯ ಪುರುಷ ಆರೋಗ್ಯ ಸಹಾಯಕರಾದ ಶ್ರೀನಿವಾಸ್, ಉಷಾರಾಣಿ, ವತ್ಸಲ, ರಾಮಕೃಷ್ಣ ನರ್ಸಿಂಗ್ ಶಾಲೆಯ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ವಕೀಲರುಗಳು ಭಾಗವಹಿಸಿದ್ದರು. ಶಿರಾದ ಜ್ಯೋತಿನಗರದಲ್ಲಿರುವ ಶ್ರೀ ಕೊಲ್ಲಾಪುರದಮ್ಮ ದೇವಿಯ 15ನೇ ವರ್ಷದ ವಾರ್ಷಿಕೋತ್ಸವವನ್ನು ಹೋಮ ಹಾಗೂ ಪೂಜಾ ವಿಧಿ ವಿಧಾನಗಳೊಂದಿಗೆ ನೆರವೇರಿಸಲಾಯಿತು. ನಮಸ್ತೆ. ಎಷ್ಟು ವರ್ಷದಿಂದ ಆಚರಿಸ್ಕೊಂಡ್ರಿ? ಇದು 15ನೇ ವಾರ್ಷಿಕೋತ್ಸವ. 1995ರಲ್ಲಿ ನಾವು ಈ ಒಂದು ಇದು 25 ವರ್ಷದ ಕೆಳಗಡೆ ಈ ಒಂದು ದೇವಸ್ಥಾನದ ವಿಚಾರವಾಗಿ ನಾವು ಒಂದು ಸಮಿತಿ ಮಾಡಿಕೊಂಡು ಹಿಂದೆ ಸಿರಾದ ಮುಚ್ಚಿಗ್ರಟ್ಟಿಲಿರ್ತಕ್ಕಂಥ ಶ್ರೀ ಕೊಲ್ಲಾಪುರದ ಮುಂದೆ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವೊಂದು ಯೋಜನೆ ಹಾಕ್ಕೊಂಡ್ವಿ. ನಂತರ 2000ನೇ ಇಸವಿನಲ್ಲಿ ನಾವು ಈ ಜಾಗವನ್ನು ನಾವು ಖರೀದಿ ಮಾಡಿ ದೇವಸ್ಥಾನಕ್ಕೋಸ್ಕರ ಒಂದು ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ.
2005ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ನಿರಂತರವಾಗಿ ಹೋಮ, ಅಲಂಕಾರ, ಉತ್ಸವ, ಪ್ರಕಾರೋತ್ಸವ ಎಲ್ಲ ಮಾಡ್ತಾ ನವಗ್ರಹ ಶಿವ ಮತ್ತು ಅಮ್ಮನವರ ಇದನ್ನು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಕಾರ್ಯ ಮಾಡ್ಕೊಂಡು ಬಂದಿರ್ತೀವಿ. ಸೊ ಇಲ್ಲಿವರೆಗೆ ಎಲ್ಲ ಭಕ್ತಾದಿಗಳ ಹಾಗೂ ನಮ್ಮ ಜನಾಂಗದ ಎಲ್ಲ ಜನರ ಸೇವೆಯಿಂದ ಈ ಒಂದು ದೇವಸ್ಥಾನ ಇಲ್ಲಿವರೆಗೆ ಅಭಿವೃದ್ಧಿಯಾಗಿದೆ. ಇದರ ಜೊತೆಯಲ್ಲಿ ನಮ್ಮ ಒಂದು ಸಣ್ಣ ಒಂದು ಸಭಾ ಭವನವನ್ನು ಕೂಡ ಶ್ರೀದೇವಿ ಸಭಾಮಂಟಪ ಅಂತೇಳಿ ನಾವು ಮಾಡಿದ್ದೀವಿ. ಸೊ ಅದರಲ್ಲಿ ಮದುವೆ, ನಾಮಕರಣ, ಇದು ಸಣ್ಣ ಪುಟ್ಟ ಬರ್ತ್ಡೇ ಇತ್ಯಾದಿ ಎಂಗೇಜ್ಮೆಂಟು ಈ ಥರ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಸೊ ಭಕ್ತಾದಿಗಳಿಗೆ ಇದರಿಂದ ಭಾಳ ಅನುಕೂಲ ಆಗಿದೆ ಅಂತ ಕೇಳಿದ್ದೀನಿ. ಹಾಗೂ ಇದು ದೇವಿಯ ಸನ್ನಿಧಿ, ಈ ಸನ್ನಿಧಿಯಲ್ಲಿ ಒಂದು ಒಳ್ಳೆಯ ಪವಿತ್ರವಾದಂಥ ಜಾಗದಲ್ಲಿ ಶುಭ ಸಮಾರಂಭಗಳನ್ನು ಮಾಡೋದ್ರಿಂದ ಎಲ್ಲಿ ಅದರಲ್ಲೂ ಬಹಳ ಬಹಳ ಕಡಿಮೆ ರೇಟ್ನಲ್ಲಿ ಬಹಳ, ಜೊತೆಗೆ ನಾವಿಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರೋದು ಇಲ್ಲಿ ಕ್ಲೀನ್ಲಿನೆಸ್. ಸೊ ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ತುಂಬ ಚಿಕ್ಕದಾಗಿ 400-500 ಜನದ ಒಂದು ಕಾರ್ಯಕ್ರಮ ನಾವು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಆ ಮೂಲಕ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ನಾವು ಮುಂದೆ ಕೂಡ ಮಾಡಬೇಕು ಅಂತೇಳಿ ಅಂದ್ಕೊಂಡು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ ದೇವಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರೇರಣೆ ಹೆಂಗಾಯ್ತು? ಪ್ರೇರಣೆ ಆಗಿದ್ದು ಅಂದರೆ ಹಿಂದೆ ನಮ್ಮ ಹಿರೀಕರು ತುಂಬ 100 ವರ್ಷಗಳ ಹಿಂದೆ ನಮ್ಮ ಶಿರಾದ ಈಗ ಪೇಶುಮಾಮಲ್ಲ ಅಂತ ಕರೀತಾ ಅದರ ಪಕ್ಕದಲ್ಲಿ ಮೋಚಿಮಲ್ಲ ಅಂತಲೇ ಹಿಂದೆ ಒಂದು ಏರಿಯಾ ಇದೆ, ಅದು ಈಗ ಮುಚ್ಚಿಗರಟ್ಟಿ ಅಂತ ಕರೀತಾರೆ. ಅಲ್ಲಿ ನಮ್ಮ ದೇವಸ್ಥಾನ ಒಂದಿದೆ. ಆ ದೇವಸ್ಥಾನದ ಇದನ್ನು ಹಿಂದಿನ ಹಿರೀಕರು ನಾವು ನಮ್ಮ ಮಾಡ್ಕೊಂಡು ಬಂದಿದ್ದರು. ಆವಾಗ ಪಂಚಲೋಹದ ಒಂದು ರೇಖ್ನಲ್ಲಿ ಮಾಡತಕ್ಕಂಥ ಒಂದು ಮೂರ್ತಿ ಇತ್ತು. ಸೊ ಅದನ್ನು ಅದು ತುಂಬ ಚಿಕ್ಕದಾಗಿತ್ತು ಮತ್ತು ಈಗ ಅಲ್ಲಿ ಬೇರೆ ಜನಾಂಗಗಳು ತುಂಬ ಜಾಸ್ತಿ ಇದಾಗಿದ್ದಾರೆ. ಸೊ ನಮ್ಮ ಹಿಂದೂ ಜನಗಳು ಕಡಿಮೆ ಆಗಿದ್ದಾರೆ. ಆದ ದೃಷ್ಟಿಯಿಂದಾಗಿ ಅದನ್ನು ಒಳ್ಳೆಯ ಜಾಗಕ್ಕೆ ನಾವು ಶಿಫ್ಟ್ ಮಾಡಿ ಅಲ್ಲಿ ಒಂದು ನೂತನ ದೇವಸ್ಥಾನ ಕಟ್ಟಬೇಕು. ಆಮೇಲೆ ಈ ಜ್ಯೋತಿನಗರ ಏರಿಯಾದಲ್ಲಿ ಆವಾಗ ಹೆಚ್ಚಿನ ದೇವಸ್ಥಾನ ಅದು ಇರಲಿಲ್ಲ. ಸೊ ಆ ಕಾರಣದಿಂದ ಆ ಒಂದು ಯೋಜನೆ ಹಾಕ್ಕೊಂಡ್ವಿ. ಆ ತಾಯಿ ಅದಕ್ಕೆ ಮೊದಲಿಂದನೂ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲೂ ಇದರಲ್ಲಿ ಒಂದು ಎರಡು ವಿಚಾರ ನಾನು ವಿಶೇಷವಾಗಿ ಹೇಳಲೇಬೇಕು. ಬಹುಶಃ ನೀವೆಲ್ಲ ಗೊತ್ತಿರೋ ಹಾಗೆ ಹಿಂದೆ ಜ್ಯೋತಿನಗರ KEB ಕಾಲೋನಿಯಿಂದ ಲಾಸ್ಟ್ ಇತ್ತು. ಅಲ್ಲಿಂದ ಮುಂದೆ ಅರಳಿ ಮರದಿಂದ ಮುಂದೆ ಯಾವುದೂ ಇರಲಿಲ್ಲ, ಏನೂ ಇರಲಿಲ್ಲ, ಒಂದು ಮನೆಗಳು ಕೂಡ ಇರಲಿಲ್ಲ. ಎಷ್ಟೋ ಇದರಲ್ಲಿ ಬೋರ್ವೆಲ್ ಹಾಕಿಸಿ ನೀರಿನ ಒಂದು ಆಸರೆಗೋಸ್ಕರ ತುಂಬ ಜನ ಪರದಾಡ್ತಿದ್ರು. ಆಗ ನಾನು ಕೂಡ ಕೌನ್ಸಿಲರ್ ಆಗಿದ್ದೆ 2005ನಲ್ಲಿ. ಅದಕ್ಕಿಂತ ಆ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಹಾಕಿದಂಥ ಕೇವಲ ಒಂದು 250-300 ಅಡಿ ಹಾಕಿರೋ ನೀರು ಇವತ್ತುವರೆಗೂ ಅದು ಇಲ್ಲಿವರೆಗೂ ಬತ್ತಿಲ್ಲ. ಅದಾದ ನಂತರ ಸುಮಾರು 100 ಬೋರ್ಗಳು ಹಾಕಿದ್ರು ಎಷ್ಟೋ ಮನೆಗಳಲ್ಲಿ, ಎಲ್ಲೂ ನೀರು ಸಿಕ್ಕಿಲ್ಲ. ಆದರೆ ದೇವಸ್ಥಾನದಲ್ಲಿ ಹಾಕಿರೋಂಥ ನೀರಿನ ಆಶ್ರಯ ಹೆಂಗಿದೆ ಅಂದರೆ, ಈ ಒಂದು ನಾವು ದೇವಸ್ಥಾನ ಕಟ್ಟಿದ ನಂತರ ಕೂಡ ಅದೇ ನೀರಲ್ಲಿ ಕಟ್ಟಿದ್ದು, ಅದರ ನಂತರ ಕೂಡ ಸುತ್ತಮುತ್ತ ಎಷ್ಟೋ ಜನ ಇಲ್ಲಿ ಒಂದು ನೀರನ್ನು ಅಕ್ಕಪಕ್ಕದವ್ರು ಉಪಯೋಗಿಸ್ಕೊಂಡ್ರು. ಯಾಕಂದ್ರೆ ಕಟ್ಟಲಿಕ್ಕೆ ಯಾವಾಗ ಕುಡಿಯೋಕೆ ನೀರಿಲ್ಲ ಸರ್, ಅಥವಾ ಕಟ್ಟೋದಕ್ಕೆ ಇದಿಲ್ಲ, ಪ್ರಾಬ್ಲಮ್ ಇದೆ, ನೀರಿಲ್ಲ ಅಂತೇಳಿ. ಆ ನಂತರ ಅದಷ್ಟೇ ಅಲ್ಲದೆ ಆ ತಾಯಿ ಮಹತ್ವ ಆಗಿದೆ ಅಂದರೆ, ಇಲ್ಲಿ ಬಂದು ತಾಯಿ ನೆಲೆಸಿದ ನಂತರ ಈಗ ಇಡೀ ಶಿರಾ ಟೌನಿಗೆ ಜ್ಯೋತಿನಗರದಷ್ಟು ಬೆಳವಣಿಗೆ ಯಾವುದೂ ಕಂಡಿಲ್ಲ, ಯಾವ ಏರಿಯಾನೂ ಕಂಡಿಲ್ಲ, ಅಷ್ಟು ಚೆನ್ನಾಗಿ ಮುಂದುವರೆದಿದೆ. ಸೊ ಅದು ಬಹುಶಃ ಆ ತಾಯಿಯ ಕೃಪೆ ಆಶೀರ್ವಾದ ಇರ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಇದಕ್ಕೆ ಭಕ್ತಾದಿಗಳೆಲ್ಲರ ಸಹಕಾರ ಕೊಟ್ಟಿದ್ದಾರೆ. ಸೊ ಮುಂದೆ ಕೂಡ ಅವ್ರ ಸಹಕಾರ ಸಿಗುತ್ತೆ. ಆಮೇಲೆ ಅವರಿಗೆ ಒಂದು ಒಳ್ಳೆಯ ದೇವಸ್ಥಾನ ನಾವು ಮಾಡಿ ತೋರಿಸೋಣ ಅನ್ನೋ ಒಂದು ಇದಿತ್ತು. ಸೊ ಅದರ ಆಸೆ ಈಡೇರಿದೆ. ಇದಕ್ಕೆ ಎಲ್ಲರೂ ನಮ್ಮ ಬಂಧುಗಳೆಲ್ಲರ ಸಹಕಾರ ಇದೆ, ಭಕ್ತಾದಿಗಳ ಎಲ್ಲರ ಸಹಕಾರ ಇದೆ. ಅವರೆಲ್ಲರಿಗೂ ಈ ಮೂಲಕ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಸರ್, ಕಳೆದ 15 ವರ್ಷದಿಂದ ಭಾಳ ಇಂಪ್ರೂವ್ಮೆಂಟ್ ಮಾಡಿಸ್ಕೊಂಡ್ಬಂದಿದ್ದಾರೆ, ಅಭಿವೃದ್ಧಿ ಆಗಿದೆ. ಇನ್ನೂ ಏನು ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮ ಕನಸು? ಈ ಮೂಲಕ ಏನಂದರೆ, ಈಗ ವರ್ಷಕ್ಕೊಮ್ಮೆ ನಾವು ಉತ್ಸವ ಚೆನ್ನಾಗಿ ಗ್ರ್ಯಾಂಡಾಗಿ ಚಂಡಿ ಹೋಮ ಆ ರೀತಿಯಾಗಿ ದೊಡ್ಡ ದೊಡ್ಡ ಹೋಮಗಳ ಹವನಾದಿಗಳ ಜೊತೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ದಿನನಿತ್ಯ ಕೂಡ ಪೂಜೆಗಳು ಇನ್ನಷ್ಟು ಗ್ರ್ಯಾಂಡಾಗಿ ಮಾಡಲಿಕ್ಕೆ ಆ ಒಂದು ಕಾರ್ಯಕ್ರಮ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಹಾಗೂ ಈ ಮೂಲಕ ನಮ್ಮಲ್ಲಿ ಏನು ನಮ್ಮ ದೇವಸ್ಥಾನದ ಒಂದು ಇದರಿಂದ ವರಮಾನದಿಂದ ಸಾಕಷ್ಟು ಒಂದಷ್ಟು ಸಮಾಜ ಸೇವೆ ಮಾಡಬೇಕು, ಅದರಲ್ಲೂ ಆರೋಗ್ಯ ಮತ್ತು ವಿದ್ಯೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋದು ಒಂದು ಗುರಿ ಇದೆ. ಬಡವರಿಗೆ ಮತ್ತು ಅಗತ್ಯ ಇರತಕ್ಕಂಥ ಎಲ್ಲ ಜನಗಳಿಗೆ ಅದರಿಂದ ಸೇವೆ ಮಾಡಬೇಕು ಅನ್ನೋ ಮತ್ತು ಸಂಕಷ್ಟಿ ದಿನ
ಗಣಪತಿ ಸಂಕಷ್ಟರ ಚತುರ್ಥಿ ಪೂಜೆ ಮಾಡ್ತೀವಿ. ಹಾಗೆ ಇದಕ್ಕೆ ನಮ್ಮ ದೇವಸ್ಥಾನದ ಅಜೀವ ಸೇವಾ ಸದಸ್ಯರಾಗಿ 5,001 ರೂಪಾಯಿ ಮೇಲೆ ಕೊಟ್ಟರೆ ಅವ್ರಿಗೆ ಅವರ ಹೆಸರನ್ನು ಕಲ್ಲಿನ ಬೋರ್ಡ್ನಲ್ಲಿ ಹಾಕಿಸ್ತೇವೆ. ಹಾಗೂ ಶಾಶ್ವತ ಪೂಜೆಗೆ ಕೇವಲ 1,001 ರೂಪಾಯಿ ಕೊಟ್ಟರೆ ಅವರ ಅಂದರೆ ಒಬ್ಬರ ಹೆಸರಿನಲ್ಲಿ ಪ್ರತಿ ವರ್ಷ ಅವ್ರು ಕೊಟ್ಟಂಥ ಡೇಟಲ್ಲಿ ಆ ಒಂದು ದಿನ, ಉದಾಹರಣೆಗೆ January 1 ಏನಾದರೂ ಪೂಜೆ ಇಂಥ ದಿನ ಬೇಕು ಅಂತ ಹೇಳಿದ್ರೆ ಅಥವಾ ಬರ್ತ್ಡೇ ದಿನ ಬೇಕು ಅಂದರೆ ಆ ದಿನದ ಒಂದು ಲಿಸ್ಟಲ್ಲಿ ಅವರ ಹೆಸರು ನಾವು ಮೆನ್ಷನ್ ಮಾಡಿಕೊಂಡು ಪ್ರತಿ ವರ್ಷ ಅವರು ಇರೋ ದೇವಸ್ಥಾನ ಇರೋವರೆಗೂ ಕೂಡ ಅವರ ಹೆಸರಿನಲ್ಲಿ ನಿರಂತರವಾಗಿ ಪೂಜೆ ಅವರ ಹೆಸರಲ್ಲಿ ಮಾಡ್ತೀವಿ. ಅದಲ್ಲದೆ ಕೂಡ ದೇವಸ್ಥಾನದ ಉತ್ಸವ ಕೂಡ ಇದನ್ನು ಸಂಗ್ರಹ ಮಾಡ್ತೀವಿ. ಅದರಲ್ಲೂ ಉಳಿದಂಥ ದುಡ್ಡನ್ನು ಫಂಡ್ ಮಾಡಿ ಆ ಫಂಡ್ ಮೂಲಕ ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಯೋಜನೆ ಹಾಕ್ಕೊಂಡಿದ್ವಿ. ಸೊ ಭಕ್ತಾದಿಗಳು ಎಲ್ರಿಗೂ ಕೂಡ ಇದನ್ನು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಆಮೇಲೆ ಹಾಗೂ ಈ ಒಂದು ವಾರ್ಷಿಕೋತ್ಸವದ ದಿನಗಳಲ್ಲದೇ ಈ ದಸರಾ ಆಮೇಲೆ ದೀಪಾವಳಿ ಟೈಮಲ್ಲಿ ಹಾಗೂ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷ ಪೂಜೆ ಇರುತ್ತೆ. ಇನ್ನು ಮುಂದೆ ಆಷಾಢ ಶುಕ್ರವಾರಗಳಲ್ಲಿ ಕೂಡ ಈ ಒಂದು ದೇವಸ್ಥಾನದಲ್ಲಿ ಹೊಸ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆ ದಿನ ಇರುತ್ತೆ, ಅದನ್ನು ಅನೌನ್ಸ್ ಮಾಡ್ತೀವಿ ಮುಂದೆ ಏನು ಮಾಡಬೇಕು ಅಂತೇಳಿ. ಸೊ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಇದಕ್ಕೆ ಪ್ರೋತ್ಸಾಹಿಸಬೇಕು. ಹಾಗೂ ಶ್ರೀ ಅಮ್ಮನವರ ಪೂಜಾ ವ್ಯವಸ್ಥೆಗಳು ವಿಜೃಂಭಣೆಯಿಂದ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಿಗೂ ಕೋರ್ಕೊಂಡು ಇದು ಕಳೆದ 15 ವರ್ಷದಿಂದ ಈ ಅಮ್ಮನವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅನುಭವನೆ ಹೇಳಿ. ನಾನು 15 ವರ್ಷದಿಂದ ಈ ತಾಯಿಯ ಸೇವೆ ಮಾಡ್ತಾ ಬಂದಿದ್ದೀನಿ. ಈ ಬಂದಾಗ ಈ ಊರು ಏನೂ ಬೆಳೆದಿರಲಿಲ್ಲ ನಾನು ಬಂದಾಗ, ಈಗ ಎಲ್ಲ ಕಡೆ ಬೆಳೆದಿದೆ. ಆ ತಾಯಿ ದೈವ ನೆಲೆಸಿದ್ದಾಳೆ, ಎಲ್ಲ ಕುಟುಂಬಕ್ಕೂ ಒಳ್ಳೆಯದು ಮಾಡ್ತಾ ಇದ್ದಾಳೆ. ಹಾಗಾಗಿ 15 ವರ್ಷದಿಂದ ನಾನು ಈ ತಾಯಿಯ ಸೇವೆ ಮಾಡಿಕೊಂಡು ಬಂದಿದ್ದೀನಿ. ಅದರಿಂದ ಮುಂದೆ ನಾ ಇನ್ನೂ ಹೆಚ್ಚಿನದ ಅಭಿವೃದ್ಧಿ ಮಾಡಿಸ್ತಾಳೆ. ಇವತ್ತು 15ನೇ ವರ್ಷದ ವಾರ್ಷಿಕೋತ್ಸವ, ಇವತ್ತು ಚಂಡಿ ಯಾಗವನ್ನು ನೆರವೇರಿಸ್ತಾ ಇದ್ದೇವೆ. ಆ ಕುಟುಂಬಕ್ಕೆ ತಾಯಿ ಎಲ್ಲರಿಗೂ ಸಕಲ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸಮಸ್ತ ಸನ್ಮಂಗಲವನ್ನು ನೀಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ. ಶಿರಾದ ಅಂಬೇಡ್ಕರ್ ಭವನದಲ್ಲಿ February 10 ನಡೆಯಬೇಕಾದ ರಾಷ್ಟ್ರೀಯ ಜಂತು ಹುಳ ದಿನಾಚರಣೆಯ ಪ್ರಯುಕ್ತ ಶಿರಾ ತಾಲೂಕಿನ ಎಲ್ಲ ನೋಡಲ್ ಶಿಕ್ಷಕರಿಗೆ ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ದಿನಾಂಕ 3/2/2021 ಶಿರಾದ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕ ಆರೋಗ್ಯ ಇಲಾಖೆ ಶಿರಾ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನಾಚರಣೆ ಬಗ್ಗೆ ಪ್ರತಿ ಶಾಲೆಗಳ ಶಿಕ್ಷಕರಿಗೆ ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಸ್ಟ್ರೀಟ್ ಟಿವಿ ತಂಡ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಚಂದ್ರಪ್ಪನವರನ್ನು ಮಾತನಾಡಿಸಿದಾಗ ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಪ್ಪನವರು ಮಾತನಾಡಿ ಕುಷ್ಠರೋಗದ ಲಕ್ಷಣಗಳು ಹಾಗೂ ಚಿಕಿತ್ಸೆ ಬಗ್ಗೆ ತಿಳಿಸಿದರು. ಪರೀಕ್ಷೆ ಮಾಡಿ ಅದು ಏನಾದ್ರು ಕುಷ್ಠರೋಗ ಇರ್ಬೋದೇ ಇಲ್ಲ ಅಂತ ಕಂಡಿದ್ದು ಕುಷ್ಠರೋಗ ಇದಕ್ಕೆ ಚಿಕಿತ್ಸೆನ ಕೊಡ್ತಾರೆ. ಮತ್ತೆ 6 ತಿಂಗಳಿಂದ 1 ವರ್ಷವರೆಗೆ ಇರುತ್ತೆ, ಅದು 2 ಡಿವೈಡ್ ಮಾಡ್ತಾರೆ MB ಮತ್ತು PB ಅಂತ ಹೇಳಿ. ಅದ್ರ ಬೇಸಿಸ್ ಮೇಲೆ MB ಅಂತ ಇದ್ರೆ 1 ವರ್ಷವರೆಗೆ ಟ್ರೀಟ್ಮೆಂಟ್, ಮತ್ತೆ PB ಅಂದ್ರೆ 6 ತಿಂಗಳ ಟ್ರೀಟ್ಮೆಂಟ್ ಇರುತ್ತೆ, ಉಚಿತವಾದ ಚಿಕಿತ್ಸೆ ಇರುತ್ತೆ. ಅದನ್ನ ನಾವು ಮುಂಜಾಗ್ರತೆ ಮೊದಲೇ ಕೂಡ ಕಂಡಿಡಿದ ಚಿಕಿತ್ಸೆ ಕೊಟ್ಟಿದ್ದೆ ಆದ್ರೆ ಮುಂದೆ ಅಂಗವಿಕಲತೆ ತಪ್ಪಿಸ್ಬೋದು. ಮತ್ತೆ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಆಗಿರ್ತಕ್ಕಂಥ ಲಾಸ್ಟ್ ಸ್ಟೇಜ್ ಹೋಗಿದೆಯಲ್ಲ ಆ ಸ್ಟೇಜ್ ಇಂದ ತಪ್ಪಿಸ್ಬೋದು. ಹಾಗಾಗಿ ಅವೆಲ್ಲರೂ ಕೂಡ ಈ ಕುಷ್ಠರೋಗವನ್ನು ತಪ್ಪಿಸೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ, ಕುಷ್ಠರೋಗ ಮುಕ್ತ ಭಾರತವನ್ನು ಮಾಡೋಣ ಅಂತ ಹೇಳ್ತಾ ಇಷ್ಟು ಮಾತ್ರ. ಕಾರ್ಯಕ್ರಮದಲ್ಲಿ ಜಂತು ಹುಳು ಮಕ್ಕಳಲ್ಲಿ ಕಂಡುಬರುವ ಬಗ್ಗೆ ಹಾಗೂ ಅದರಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ವಿವರಣೆಯನ್ನು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್ ರವರು ತಿಳಿಸಿದರು. ಇದು ನಾವು ಯಾವ ರೀತಿ ಹೆಚ್ಬಿ ಬಗ್ಗೆ ಮಾತಾಡ್ತಾ ಇದ್ದೆ, ಅದೇ ರೀತಿ ಅಪೌಷ್ಟಿಕತೆ ವ್ಯಕ್ತಿಯ ಭೌತಿಕ ಬೆಳವಣಿಗೆ ಮೇಲೆ ಗಂಭೀರ ಪ್ರಮಾಣವನ್ನು ಬೀರುತ್ತದೆ. ನಾವು ನೋಡಿರ್ಬೋದು ಸ್ವಲ್ಪ ಪೌಷ್ಟಿಕವಾದ ಮಕ್ಕಳು ಆರೋಗ್ಯವಾದ ಮಕ್ಕಳು ಎಷ್ಟು ತಲ್ಲೀನರ ಕುಂತಿರ್ತಾರೆ, ಅದೇ ರೀತಿ ಅಪೌಷ್ಟಿಕ ಮಕ್ಕಳು ಕುತ್ಕೊಂತಾರೆ ಸ್ಕೂಲಲ್ಲಿ. ಇಲ್ಲ, ಎರಡೆರಡು ದಿನಕ್ಕೆ ಒಂದೊಂದ್ಸರಿ ಜ್ವರ, ಮೇಡಮ್ ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ಸ್ಕೂಲಿಗೆ ಆಬ್ಸೆಂಟು, ಇದೆಲ್ಲ ಯಾಕೆ ಅಪೌಷ್ಟಿಕತೆ ಇರೋದ್ರಿಂದ. ಸೊ ಈ ಜಂತುಗಳು ಕೇವಲ ರಕ್ತಹೀನತೆ ಅಲ್ಲದೆ ಎಲ್ಲ ರೀತಿಯ ಅಪೌಷ್ಟಿಕತೆಯನ್ನು ಉಂಟು ಮಾಡುತ್ತೆ ಅಂತ ಈ ಸಮಯದಲ್ಲಿ ನಾನು ಹೇಳಿದ್ದೇನೆ. ಅದೇ ರೀತಿ ಹುಳುಗಳು ಮಾನವನ ದೇಹಕ್ಕೆ ಅವಶ್ಯಕವಾದ ಪೋಷಕಾಂಶಗಳನ್ನು ಸೇವಿಸುತ್ತವೆ ಮತ್ತು ರಕ್ತಹೀನತೆ ಪೌಷ್ಟಿಕಾಂಶ ಮತ್ತು ಬೆಳವಣಿಗೆಯ ಕುರಿತು ಕಾರಣವಾಗ್ತದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವೈಟಮಿನ್ ನಮಗೆ ಬೇಕಾಗಿರೋದು ವೈಟಮಿನ್ ಎ. ವೈಟಮಿನ್ ಎ ಸಹಾಯವು ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತವೆ. ರಾತ್ರಿ ಕೂಡ ವೆರಿ ಗುಡ್, ಇನ್ನೊಂದು ರಾತ್ರಿ ಕೂಡ ವೈಟ್ ಹಾಟ್ ಸ್ಪಾಟ್ಸ್ ಅಂತ ಏನು ಮಕ್ಕಳಲ್ಲಿ ಕಾಣ್ತೀವಿ,
ಮೊದಲನೇದಾಗಿ ಮಕ್ಕಳು ಕಾರ್ನಿಯಾದಲ್ಲಿ ಬೇರೆ ಬೇರೆ ಸ್ಪಾಟ್ಸ್ ಕಂಡು ಬರುತ್ತೆ, ಅದು ಬೆಳೀತಾ ಬೆಳೀತಾ ಹಾಗು ರಾತ್ರಿ ಹೊತ್ತು ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಕರ್ಕಾಡುತ್ತೆ. ಅವ್ರ ತಂದೆ ಪೋಷಕರು ಬಂದು ನಿಮ್ಮಲ್ಲಿ ಹೇಳ್ತಾರೆ, ಸರ್ ಕರೆಂಟ್ ಹೋಗಿತ್ತು ಪುಸ್ತಕ ಎತ್ಕೊಳಕ್ಕೆ ಸ್ವಲ್ಪ ಕರ್ಕಾಡ ಆಗೋದು ಏನು ಗೊತ್ತಾಗಿಲ್ಲ. ದಯಮಾಡಿ ನಮ್ಮ ಆರ್ ಬಿ ಎಸ್ ಕೆ ಟೀಮ್ ಅವರು ನಿಮ್ಮಲ್ಲಿ ಬರ್ತಾರೆ, ಅವಾಗ ಅಂತ ಮಕ್ಕಳನ್ನ ಬಹಳ ಹತ್ತಿರದಿಂದ ನೀವು ಮಗುವನ್ನು ನೋಡಲು ಶಾಲೆಯ ಶಿಕ್ಷಕರೇ ಟೀಚರ್ಸ್ ದಯಮಾಡಿ ಅಲ್ಲಿ ಮಾತಾಡಿ ಕೇಳ್ಕೊಳ್ಳಿ. ಎರಡನೇದು ಸ್ಯಾಲಿಸ್ ಹಿಮೋಗ್ಲೋಬಿನೋಮೀಟರ್, ಇನ್ನೊಂದು ಹಿಮೋಗ್ಲೋಬಿನೋಮೀಟರ್ ಇದೆ. ಮನುಷ್ಯನ ರಕ್ತನ ಪಿಪೆಟ್ ಡ್ರಾ ಮಾಡಿ ಹಿಮೋಗ್ಲೋಬಿನ್ ಹಾಕಿದ್ರೆ ಆ ಕಡೆ ಈ ಕಡೆ ಬಣ್ಣ ತೋರಿಸುತ್ತೆ, ಅದು ಕಂಪೇರ್ ಮಾಡಿದ್ರೆ ಎಷ್ಟೇ ಹಿಮೋಗ್ಲೋಬಿನ್ ಅಂತ ಗೊತ್ತಾಗುತ್ತೆ. ಎರಡನೇ ಇತ್ತೀಚೆಗೆ ಬಂದಿರುವಂತಹ ಮೂರನೇದು ಡಿಜಿಟಲ್ ಹಿಮೋಗ್ಲೋಬಿನ್. ಸೊ ಇದೆಷ್ಟು ಬ್ಲಡ್ ಆಗ್ತದೆ, ಗ್ಲೂಕೋಸ್ ಎಂತ ನೀಡ್ ಆಗುತ್ತೆ, ಹಂಗೆ ಹೆಚ್ ಬಿ ನೀಡ್ ಆಗುತ್ತೆ ಅಂತ ಆಯ್ತಾ. ಸೊ ಈ ಮೂರು ವಿಧ, ಒಂದು ಬ್ಲಾಡ್ ಇಂಟಿಗ್ರೇಟ್, ಎರಡನೇದು ಸ್ಯಾಲಿಸ್, ಮೂರನೇದು ಡಿಜಿಟಲ್. ಸೊ ಯಾವುದೇ ವಿಧಾನ ಮಾಡಿದ್ರು ಸಹ ಒಂದು ಅರ್ಧ ಗ್ರಾಮ್ ಹೆಚ್ಚು ಕಡಿಮೆ ತೋರಿಸುತ್ತೆ ಹೊರತು ನಾಲ್ಕೇ ಗ್ರಾಮ್ ಹೆಚ್ಚು ಕಡಿಮೆ ಯಾವುದೂ. ಕೆಲವರು ಪ್ರಶ್ನೆ ಕೇಳ್ತಾರೆ, ಸರ್ ಅದು ಗ್ಲೂಕೋಸ್ ಮಾಡ್ತಾರಲ್ಲ ಅದು ಒಳ್ಳೇದು, ಬ್ಲಡ್ ಮಾಡಿದ್ರೆ ಅದು ಒಳ್ಳೇದು, ಯಾವ ಕರೆಕ್ಟ್ ಸರ್? ಬ್ಲೂ ಕರೆಕ್ಟ್. ಇದರಿಂದ ಅದರಿಂದ 5-10% ವೇರಿಯೇಷನ್ ಇರುತ್ತೆ ರಿಸಲ್ಟ್. ಇದರಲ್ಲಿ 140 ತೋರಿಸಿದ್ರೆ ಎಕ್ಸಾಕ್ಟ್ ನೀವು ಒಳಗಡೆ ಲ್ಯಾಬಲ್ಲಿ ಬ್ಲಡ್ ಡ್ರಾ ಮಾಡಿ ಮಾಡಿದ್ರೆ ಏನು ಒಂದು 5-10 ಕಡಿಮೆ ಬರುತ್ತೆ ಅಥವಾ ಜಾಸ್ತಿ ಬರುತ್ತೆ, ಬಟ್ ಕ್ರಾಸ್ ಆಗಿ ಕಡಿಮೆ ಬರಲ್ಲ. ಶುಗರ್ ಇದ್ದಿರೋ ಶುಗರ್ ಅಂತ ತೋರಿಸಲ್ಲ, ಅದು ಶುಗರ್ ಇರೋರ್ಗೆ ಇಲ್ಲ ಅಂತ ತೋರಿಸಲ್ಲ. ಹಾಗಾಗಿ ಇದು ಸೂಕ್ಷ್ಮತೆಯ ವಿಚಾರಗಳು. ಆದಷ್ಟು ನಾವು ಒಂದು ಮಾಸಿಗೆ ಒಂದು ಯಾವುದೇ ಒಂದು ಕಾರ್ಯಕ್ರಮನ ನಾವು ಬಹಳಷ್ಟು ಜನರಿಗೆ ನಾವು ಅದನ್ನು ಅಳವಡಿಸ್ಬೇಕಾದ್ರೆ ಈ ಸಂದರ್ಭದಲ್ಲಿ ಬಿಇಒ ನಟರಾಜ್, ಬಿಆರ್ಸಿ ಕುಮಾರ್, ತಾಲೂಕ್ ಪಂಚಾಯತ್ ಇಒ ಕುಮಾರ್, ಅಕ್ಷರ ದಾಸೋಹದ ಗಂಗಾಧರ್, ಬಿಆರ್ಪಿ ಪರಮೇಶ್, ಎಸ್ಇಒ ಕೆಂಚಪ್ಪ, ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಪ್ಪ, ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಗೀತಾ, ಡಾಕ್ಟರ್ ರೆಡ್ಡಮ್ಮ ಹಾಗೂ ತಾಲೂಕಿನ ಎಲ್ಲಾ ನೋಡಲ್ ಶಿಕ್ಷಕರು ಭಾಗವಹಿಸಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.